ಯಾಕಂದ್ರೆ ಮಾತೃಕ್ಕೆ ಅರ್ಥವಾಗಿರುವಂತ ಪ್ರಶ್ನೆ, ಪ್ರೇಮ್ ಅವರು ಸಿನಿಮಾ ಮಾಡಿದಾಗ ಒಂದಲ್ಲ ಒಂದು ವಿಚಾರದಲ್ಲಿ ಒಂದಷ್ಟು ಕಂಟ್ರವರ್ಸಿಗಳಾಗ್ತವೆ, ಇಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ಇದು ಕೂಡ ಅದರ ಒಂದು ಭಾಗ. ನಾನೇನ್ ಮಾಡ್ಲಿ ಈಗ, ನಾನು ಏನು ಮಾಡೋಕ್ಕಾಗಲ್ಲ. ನನ್ನ ಜಾಬ್ ನಾನು ಮಾಡ್ತೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಯಾವತ್ತೂ ಸುಮ್ಮನೆ ಬಂದು ಎಲ್ಲೂ ಮಾತಾಡಿದ್ದಿಲ್ಲ. ನಾನು ಯಾವತ್ತೂ ಇದ್ದಲ್ಲ. ನಾನು ಸಿನಿಮಾ ಬಂದಾಗ ಎಲ್ಲರನ್ನೂ ಕರಿತೀನಿ, ಎಲ್ಲರನ್ನೂ ಪ್ರೀತಿಯಿಂದ ಅವರೊಟ್ಟಿಗೆ ಬರೀತೀನಿ. ನನ್ನ ಸಿನಿಮಾನ ದಯವಿಟ್ಟು ಎಲ್ಲರೂ ತಗೊಂಡು ಬೇರೆ ಪ್ರತಿಯೊಬ್ಬರಿಗೂ ರೀಚ್ ಮಾಡಿ ಅಂತ ಕೈ ಮುಗಿದು ನಾನು ಕೇಳ್ತೀನಿ. ಬಿಟ್ಟರೆ ಅದರಲ್ಲಿ ಏನಾದರೂ ಒಂದು ನಡೆದ್ರೆ ಅದಕ್ಕೆ ನಾನು ಹೊಣೆ ಅಂತಂದ್ರೆ ನಾನು ಏನು ಮಾಡೋಕ್ಕಲ್ಲ. ನನಗೆ ಗೊತ್ತಿಲ್ಲದೆ ನಡೆದ್ರೆ ಖಂಡಿತವಾಗ್ಲೂ, ಸೊ ಗೊತ್ತಿಲ್ಲದೆ ಏನಾದರೂ ನಡೆದ್ರೆ ಅದು ನಾನು ಯಾವತ್ತೂ ಅಷ್ಟೇ, ಇವತ್ತು ಅಂತಿಲ್ಲ, ನನ್ನ ಕೊನೆ ಉಸಿರೋವರೆಗೂ ನಾನು ಯಾವತ್ತೂ ಸಭೆ ಕೇಳ್ತೀನಿ. ನಾನು ಗೊತ್ತಿಲ್ಲದೆ ನಡೆದ್ರೆ ಗೊತ್ತಾಗಿ ನಡೆಯೋ ತಪ್ಪು ಅಂತ ನಾನು ಅಗ್ರಿ ಮಾಡ್ತೀನಿ. ಗೊತ್ತಿಲ್ಲದೆ ನಡೆಯೋ ತಪ್ಪುಗಳನ್ನ ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.